ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ರೆಸ್ ಸೈಜನ್ನ ತುಂಬಾ ಸುಲಭವಾಗಿ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇದ್ದೀನಿ ಅದು ಮೆಂತ್ಯಾ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಬಹಳಷ್ಟು ಜನ ನಾನು ಈಗ ಆಲ್ರೆಡಿ ಮೆಂತ್ ಬ್ರೆಸ್ ಸೈಜನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಖಂಡಿತ ಚೆಕ್ ಮಾಡಿ ಅದೇ ರೀತಿಯಾಗಿ ಬ್ರೆಸ್ಟ್ ಸೈಜ್ ರೆಡ್ಯೂಸ್ ಮಾಡಲಿಕ್ಕೂ ಯಾವ ರೀತಿಯಾಗಿ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ ತಡ ಮಾಡದೆ ಹೇಗೆ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿ ಬ್ರೆಸ್ಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೆಂತ್ಯ ಸೊಪ್ಪಲ್ಲಿ ಬಹಳಷ್ಟು ಔಷಧೀಯ ಗುಣಗಳಿದೆ ಮೆಂತ್ಯ ಸೊಪ್ಪನ್ನ ಯಾರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಅವರಿಗೆ ಕೊಡೋದ್ರಿಂದ ಅದರಲ್ಲಿ ಹೆಚ್ಚಾಗಿರೋ ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ಕೂಡ ಸಹಾಯಕವಾಗುತ್ತೆ ಅದೇ ರೀತಿ ನೀವೆಲ್ಲ ನೋಡಿರ್ತೀರ ಅಥವಾ ಕೇಳಿರ್ತೀರ ಬಾಣಂತಿಯರಿಗೆ ಮೆಂತ್ಯ ಸೊಪ್ಪನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಂತ ಹೇಳಿ ಯಾಕಂದರೆ ಎದೆ ಹಾಲನ್ನ ಹೆಚ್ಚಿಸಲಿಕ್ಕೆ ತುಂಬಾ ಸಹಾಯಕವಾಗುತ್ತೆ ಮತ್ತು ಒಳ್ಳೆ ಕೊಲೆಸ್ಟ್ರಾಲ್ನ ಬಾಡಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಮೆಂತ್ಯ ಸೊಪ್ಪು ತುಂಬಾ ಸಹಾಯಕವಾಗಿದೆ ಬಹಳಷ್ಟು ಟೈಮ್ ಲ್ಲಿ ಮೆಂತ್ಯ ನೀರನ್ನ ಕುಡಿತೀವಿ ಮತ್ತು ಬಾಡಿನ ಕೂಲ್ ಕೂಡನು ಕೂಡ ಮೆಂತ್ಯ ಸೊಪ್ಪು ಮೆಂತ್ಯ ಕಾಳೆಲ್ಲ ತುಂಬಾ ಉಪಯುಕ್ತವಾಗಿದೆ ಅಲ್ವಾ ಸೊ ಇದೆಲ್ಲದ್ರ ಜೊತೆಗೆ ಇಷ್ಟೆಲ್ಲ ಉಪಯೋಗ ಇರೋಂಥ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ನಾವು ತುಂಬಾ ಸುಲಭವಾಗಿ ಬ್ರೆಸ್ಟ್ ಸೈಜನ್ನ ಇನ್ಕ್ರೀಸ್ ಮಾಡ್ಕೋಬೋದು ಸೊ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ ಯಾರಿಗೆ ಬ್ರೆಸ್ಟ್ ಸೈಜ್ನ ಇನ್ಕ್ರೀಸ್ ಮಾಡಬೇಕು ಅಂತ ಇರುತ್ತೆ ಅವರು ನೀವೇನು ಮಾಡಬೇಕಾಗತ್ತೆ ಅಂದರೆ ಈ ಮೆಂತ್ಯ ಸೊಪ್ಪನ್ನ ಒಂದು ಬಂಚಷ್ಟು ತಗೊಂಡು ನೀಟಾಗಿ ವಾಶ್ ಮಾಡಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಸೊ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರು ಕೊಬ್ಬರಿ ಎಣ್ಣೆನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನಂತರ ನೀವು ನಿಮ್ಮ ಬ್ರೆಸ್ಟಿಗೆ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಬೇಕು ಈ ರೀತಿಯಾಗಿ ನೀವು ಮಾಡ್ತಾ ಬರೋದ್ರಿಂದ ತುಂಬ ಫಾಸ್ಟಾಗಿ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗಲಿಕ್ಕೆ ಸಹಾಯಕವಾಗುತ್ತೆ ಅದೇ ರೀತಿಯಾಗಿ ನಿಮಗೆ ಏನಾದರೂ ಫೇಸಲ್ಲಿ ಕಲೆಗಳಿದ್ರೂ ಕೂಡ ಈ ಪ್ಯಾಕ್ನ ಅಪ್ಲೈ ಮಾಡ್ಬೋದು ಇದರಿಂದ ಕೂಡ ಮುಖದಲ್ಲಿರೋಂಥ ಎಷ್ಟೇ ಹಳೆಯದಾದ ಕಲೆ ಹೋಗಲಾಡಿಸ್ಲಿಕ್ಕೆ ಕೂಡ ತುಂಬಾ ಸಹಾಯಕವಾಗುತ್ತೆ ಸೊ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ ಯಾರಿಗೆ ಬ್ರೆಸ್ ಸೈಜ್ ಇನ್ಕ್ರೀಸ್ ಮಾಡಬೇಕು ಅಂತ ಇರುತ್ತೆ ಅವರು ಈ ರೆಮಿಡಿನ ಟ್ರೈ ಮಾಡಿದ ನಂತರ ನಿಮಗೇನಿಸ್ತು ಇಷ್ಟ ಆಯಿತಾ ಅಂತೇಳಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ತುಂಬಾ ಸುಲಭವಾಗಿರಂಥ ಒಂದು ರೆಮಿಡಿಯಾಗಿದೆ ಜೊತೆಗೆ ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ಸೊ ಟ್ರೈ ಮಾಡಿ ನೋಡಿ ಮೆಂತ್ಯ ಸೊಪ್ಪನ್ನ ಪ್ರತಿದಿನದ ಆರೋಗ್ಯದಲ್ಲಿ ಸೇರಿಸೋದ್ರಿಂದ ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ಸೊ ಖಂಡಿತ ಯಾರೇ ಆದರೂ ಅಷ್ಟೇ ನಿಮ್ಮ ಆರೋಗ್ಯದಲ್ಲಿ ನೀವು ಪ್ರತಿದಿನದ ಫುಡ್ಡಲ್ಲಿ ಮೆಂತ್ಯ ಸೊಪ್ಪನ್ನ ಸ್ವಲ್ಪನಾದರೂ ಸೇರಿಸ್ಕೊಳ್ಳಿ ಅದರಿಂದ ಬಹಳಷ್ಟು ಅಡುಗೆಗಳನ್ನ ಮಾಡಬಹುದು ದಾಲ್ ಇರ್ಬೋದು ಪರಾಟಾ ಇರ್ಬೋದು ಪುಲಾವ್ ಇರ್ಬೋದು ಈ ರೀತಿಯಾಗಿ ಸೇರಿಸೋದ್ರಿಂದ ನಿಮಗೆ ತುಂಬಾ ಎಷ್ಟು ಎಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಟ್ರೈ ಮಾಡಿ